ಬಹುಮತ ಯಾರಿಗೂ ಬರಲ್ಲ, ಯಾವುದು ಬಹುಮತ ಬರೋ ಚಾನ್ಸ್ ಇಲ್ಲ, ಮೆಜಾರಿಟಿ ಬರಲ್ಲ. ಸೇಮ್ ಡಿಟೋ ಮೊದಲು ಬಂದಂಗೆ ಬರೋದು. ಏನು ಕ್ಷೇತ್ರ ಇನ್ನ ಏನು ಗಾಳಿ ಇಲ್ಲ. ಈ ಕಾರಣ ಯಾರು ಬಂದ್ರು ಯಾರಿಗೆ ಉಪಯೋಗ ಮಾಡೋ ಮಟ್ಟಕ್ಕಿಲ್ಲ. ಈ ಸದ್ಯಕ್ಕೆ ಸೀಟ್ ಕನ್ಫರ್ಮ್ ಆದ್ರೆ ಫೈಟಿಂಗ್ ಇರ್ತದೆ. ಅವಾಗ ಏನು ಉಪಯೋಗ ಆಯ್ತೋ ಏನು ಉಪಯೋಗ ಇಲ್ಲ. ರೈತರ ಬಗ್ಗೆ ಯಾರು ಬಂದ್ರು ಏನು ಮಾಡ್ತಾ ಇಲ್ಲ. ಅವ್ರು ಬಂದು ಅವ್ರನ್ನೂ ಒಂದ್ಸರ್ತಿ ನೋಡ್ಬಿಡ್ಬೇಕಲ್ಲ ಜನಗಳ. ಅವ್ರೇನು ಮಾಡ್ತಾರೆ ಒಂದು 5 ವರ್ಷ ಸಿಎಂ ಯಾರಾಗಬೇಕು? ಸಿಎಂ ಕುಮಾರಸ್ವಾಮಿ ಆಗಬೇಕು. ಯಾರು ಎಮ್ ಎಲ್ ಎ ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ? ಅಯ್ಯೋ ಯಾರಾದರೂ ಯಾರಿಗೇನಾಗಬೇಕಲ್ಲ ಅಲ್ಲ, ಎನಿ ಟೈಮ್ ಚೇಂಜ್ ಆಗ್ತಾ ಇರ್ತಾರೆ. ಅವತ್ತು ನೈಟು ಚೇಂಜ್ ಆಗ್ತಾರೆ, ಬೆಳಗ್ಗೆ ಸಾಯಂಕಾಲವರೆಗೂ ಟೈಮ್ ಇದೆ. ಅವ್ರು ಊಟ ಮಾಡ್ಕೊಂತಲೇ ಸ್ವಲ್ಪ ಸ್ವಲ್ಪ ಹಾಕೋದ್ರೆ ಕೊಳ್ಳಿಗೆ ಆಗ್ತಾ ಸರ್. ಮೇವಸ್ ದುಡ್ಡು ಕೊಟ್ಟರೆ ಒಬ್ರು ಇಬ್ರು ದುಡ್ಡು ಕೊಟ್ಟರೆ ಒಬ್ಬ ನೋದಿತಲ್ಲ ಅಷ್ಟೇ, ತಗೊಳ್ಳೋದು ಹೋಗ್ತಾ ಇರೋದು ತಗೊಳ್ಳೋದು ಹೋಗ್ತಾ ಇರೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ, ಸೊ ವಂಶಂದ್ರ ಗ್ರಾಮದಲ್ಲಿದ್ದೀವಿ. ದುಃಖಸಂದ್ರ ಹೋಬಳಿಗೆ ಬರುತ್ತೆ, ವಂಶಂದ್ರ ಗ್ರಾಮದಲ್ಲಿದ್ದೀವಿ. ಬನ್ನಿ, ಇಲ್ಲಿ ಜನ ಇದ್ದಾರೆ, ಮಾತನಾಡ್ಸೋಣ. ಹೇಗಿದೆ ಚುನಾವಣಾ ಕಾವು? ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಪೈಪೋಟಿ ಅನ್ನೋ ಒಂದು ಲೆಕ್ಕಾಚಾರ ಇದಂತೆ ಕಾಣಿಸ್ತಾ ಇದೆ. ಈ ಕಡೆ ಭಾಗದಲ್ಲಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ? ಜೆ ಡಿ ಎಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ, ಸಮೃದ್ಧಿ ಮಂಜುನಾಥ್. ಜನ ಏನು ಹೇಳ್ತಾರೆ, ಯಾರಾಗಬೇಕು ಈ ಕ್ಷೇತ್ರದ ಎಮ್ ಎಲ್ ಎ? ಜನರು ಮಾತಾಡ್ಸೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ಏನು ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಏನು ಕೆಲಸ ಮಾಡ್ತೀರಾ? ನಾವು ವ್ಯವಸಾಯ. ವ್ಯವಸಾಯ ಏನು ಬೆಳಿತೀರಾ? ಸರ್ ಈ ಟೊಮಟನೋ ಬೆಲೆ ಇವೆಲ್ಲ ಮಾಡ್ಕೊಳ್ತೀವಿ. ಅಷ್ಟ ಬೆಳೆ ಇದೆಯಾ? ಬೆಳೆ ಸಿಗುತ್ತೆ ಚೆನ್ನಾಗಿ? ಟೊಮಟೊ ಇವಾಗ ಉಳಿದೀನಿ ಸರ್. ಈಗ ಉಳಿದೀನಿ. ಇವಾಗ ನಾಟ್ಯ ಮನೆ ಎಲ್ಲ ಹೋಯ್ತು, ರೇಟ್ಗಳೇ ಬಂದಿಲ್ಲ, ಅದಕ್ಕೆ ಹೋಯ್ತು. ಇವಾಗ ಏನೋ ಸ್ವಲ್ಪ ಉಳಿದೀವಿ 1,000. ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ರಾಜಕಾರಣ, ಮುಳಬಾಗಿಲು ಕ್ಷೇತ್ರದಲ್ಲಿ? ಮುಳಬಾಗಿಲು ಕ್ಷೇತ್ರದಲ್ಲಿ ನಾವು ಈ ಕಡೆ ಇವಾಗ ಸಮೃದ್ಧಿ ಅಂತಾರೆ, ಒಂದು ಇನ್ನೊಂದು ಸತಿ ಹೋದ್ರೆ ಕೊತ್ತು ಇದು ಅಂತಾರೆ. ಅವ್ರದ್ದು ಯಾವ್ದು ಇನ್ನ ಕೊಟ್ಟಿಲ್ಲ, ಏನ್ ಕೊಡ್ತಾರೋ ಗೊತ್ತಿರೋ ಗೊತ್ತಿಲ್ಲ. ಯಾರು ಗೆಲ್ಲಬಹುದು ಈಗ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್, ಬಿ ಜೆ ಪಿ ಇದೆಯಾ? ಸರ್ ಇದು ಕೊತ್ತೂರ, ಅವ್ರ ಯಾರನ್ನೂ ಬಂದರೆ ಕೊತ್ತೂರು ಗೆಲ್ಲೋದು. ಅವ್ರ ಸೀಟ್ ಏನೋ ಬಂದಿಲ್ಲ ಅಂದ್ರೆ ಸಮೃದ್ಧಿ ಬರ್ತಾರೆ. ಕೊತ್ತೂರು ನಿಂತ್ಕೊಂಡ್ರೆ ಕೊತ್ತೂರು ಗೆಲ್ತಾರ? ಗೆಲ್ತಾರೆ. ಕೊತ್ತೂರು ಮಂಜು ಬಂದಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ಸಮೃದ್ಧಿ ಆತನ. ಕಾಂಗ್ರೆಸ್ ಇಂದ ಬೇರೆ ಯಾರಾದ್ರೂ ಕ್ಯಾಂಡಿಡೇಟ್ ಆದ್ರೆ ಕೊತ್ತೂರು ಸಪೋರ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ಗೆ ಅಂದ್ರೆ? ಕಷ್ಟ ಸ್ವಲ್ಪ ಏನ ಅವ್ರು ಇದು. ಸೊ ಸಮೃದ್ಧಿ ಮಂಜುನಾಥ್, ಕೊತ್ತೂರು ಬಂದಿಲ್ಲ ಅಂದ್ರೆ ಸಮೃದ್ಧಿಗೆ ಸುಲಭ ಆಗುತ್ತೆ. ಸೊ ಹೆಂಗಿದೆ ನಿಮ್ಮ ಊರಲ್ಲಿ, ಎಷ್ಟು ಗ್ರಾಮ ಇದೆ, ಎಷ್ಟು ಮನೆ ಇದೆ ನಿಮ್ಮೂರಲ್ಲಿ? 120 ಮನೆ ಐತೆ ಸರ್. 120 ಮನೆ ಐತೆ ಸರ್. ಎಲ್ಲ ಒಂದೇ ಪಾರ್ಟಿ ಪರವಾಗಿದಾರ ಇಲ್ಲ ಇಂಡಿವಿಜುವಲ್ ಸರ್? ಎರಡು ನಾರ್ಮಲ್ ಐತೆ ಸರ್, ಹೇಳಕ್ಕಾಗಲ್ಲ ಅದು. ಸೊ ನಿಮ್ಮ ಪ್ರಕಾರ ಯಾರು ಎಮ್ ಎಲ್ ಆಗಬೇಕು ಸರ್? ಇವಾಗ ಯಾರೊಂದ್ರೆ ಹೇಳಕ್ಕಾಗಲ್ಲ ಸರ್. ನಿಮ್ಗೆ ಯಾರೊಬ್ರು ಆಗ್ಬೇಕಲ್ಲ, ಈ ಥರ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾರು ಇಷ್ಟ? ಯಾರಾದ್ರೂ ಒಂದು ಇದು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಯಾರು ಸಿ ಎಮ್ ಆಗಬೇಕು? ಸಿ ಎಮ್ ಕುಮಾರಸ್ವಾಮಿ ಆದರೆ ರೈತರಿಗೆ ನಾವು ಅನುಕೂಲ ಹೊರಡ್ತಾರೆ. ನಾನು ಅನ್ನೋದು ಕುಮಾರಸ್ವಾಮಿ ಸಿ ಎಮ್ ಆದರೆ ರೈತರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಬ್ಯಾಂಕಲ್ಲಿ ಏನು ಮಾಫಿ ಇದು ಮಾಡ್ತಾನೆ ಅಷ್ಟು ಮಾತ್ರ ಇದೈತೆ ಸರ್. ಎಸ್ ಸರ್. ಸರ್ ನಿಮ್ಮ ಹೆಸರು? ಸಂಪತ್ ಕುಮಾರ್. ಸಂಪತ್ ಕುಮಾರ್ ಏನು ಮಾಡ್ತೀರಾ? ಬಿ ಎಮ್ ಟಿ ಸಲ್ಲಿ ಸರ್, ಬೆಂಗಳೂರು. ಹೌದಾ? ಸೊ ಹೆಂಗಿದೆ ನಿಮ್ಮ ದೇವರನ? ಇದೇ ಊರು. ಇದೇ ಊರು. ಹೆಂಗಿದೆ ಕ್ಷೇತ್ರ? ಚೆನ್ನಾಗಿ ನಡೀತಾ ಇದೆ. ಹೆಂಗಿದೆ ಎಲ್ಲ ಜನ ಎಲ್ಲ ಕೊತ್ತೂರ ಮೇಲೆ ಒಂದಿದ ಇಟ್ಕೊಂಡಿದ್ದಾರೆ. ಅವ್ರೇನಾದ್ರು ಬಂದ್ರೆ ತುಂಬ ಅನುಕೂಲ ಆಗತ್ತೆ ಅಂತ ಜನಗಳಿಗೆ. ಕೊತ್ತೂರು ಬಂದ್ರೆ ಅನುಕೂಲ ಆಗುತ್ತೆ, ಗೆಲ್ತಾರ? ಹೌದು, 100% ಬರ್ತಾರ ಕೊತ್ತೂರು. ಸರ್ ಇದು ಕೋರ್ಟಲ್ಲಿ ನಡೀತಾ ಇದೆ, ಅದು ಇನ್ನ ಅವರೇ ಹೇಳಬೇಕು. ಕೊತ್ತೂರು ಬಂದಿಲ್ಲ ಅಂದ್ರೆ? ಇದು ಕೊತ್ತೂರು ಬಂದಿಲ್ಲ ಅಂದ್ರೆ ಅವರ ಪಕ್ಷದಲ್ಲಿ ಈಗ ಬೇರೆ ಯಾರನ್ನಾದ್ರೂ ಹಾಕ್ತಾರೆ ನೋಡ್ಬೇಕು. ಲಾಸ್ಟ್ ಟೈಮ್ ಹಂಗಾಗಿತ್ತು 2018 ಕೊತ್ತೂರು ನಿಂತ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಜನ ಅವ್ರ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ ಸರ್. ಅವ್ರು ಯಾರು ಹೇಳಿದ್ರು ಅವ್ರಿಗೆ ಓಟ್ ಹಾಕ್ಬಿಟ್ರು ಗೆಲ್ಬಿಟ್ರು. ಹೌದು. ಸೊ ಈ ಬಾರಿ ನಂಗೆ ಆಗುತ್ತಾ ಸರ್? ಚಾನ್ಸಸ್ ಇದೆ. ಅವರಾದ್ರೆ ಒಂಥರ ಇರುತ್ತೆ, ಅವ್ರು ಬೇರೆಯವ್ರನ್ನ ಹಾಕಿದ್ರೆ ಒಂಥರ ಇರುತ್ತೆ. ಒಂಥರ ಇರುತ್ತೆ. ಸೊ ಯಾಕೆ ಕೊತ್ತೂರು ಅಂದ್ರೆ ಅಷ್ಟು ಇಷ್ಟ ಅಂತ ಏನು ಮಾಡಿದ್ದಾರೆ ಸರ್? ಅವರೊಂದು ಜನಗಳಿಗೆ ವಿಶ್ವಾಸದಲ್ಲಿ ತಗೊಳ್ಳೋದು, ಮಾತಾಡೋದು ರೀತಿ, ಜನಗಳಿಗೆ ಏನ ಸಹ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಆ ಥರ ಮಾಡೋರಿಂದ ಯಾರು ಸಿಕ್ಕಿಲ್ಲ ಸರ್. ಅದೊಂದು ಅದೃಶ್ಯ ಅನ್ಕೋಬಹುದು. ಬೇರೆ ಯಾರು ಎಮ್ ಎಲ್ ಎ ಇದ್ದಾಗ ಆ ಥರ ಮಾಡಿಲ್ವಾ? ಇಲ್ಲ ಸರ್, ಆ ಥರ ಮಾಡಿಲ್ಲ. ಕೊತ್ತೂರು ಬಂದರೆ ಪಾಸಿಟಿವ್ ಆಗುತ್ತೆ ಅನ್ಸುತ್ತೆ ನಿಮಗೆ? 100% ಆಗುತ್ತೆ. ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ಸಿ ಎಮ್ಮು? ಸರ್ ಸಿ ಎಮ್ಗೆ ಮೆಜಾರಿಟಿ ಯಾವ್ದು ಬರುತ್ತೋ ನೋಡ್ಬೇಕು ಸರ್. ಅದು ಈಗ ವಾತಾವರಣ ನೋಡ್ತಾ ಇದ್ದೆ ಕರ್ನಾಟಕದಲ್ಲಿ ಯಾರೋ ಫುಲ್ಲು ಇದು ಬರೋ ಥರ ಇಲ್ಲ. ಕುಮಾರಸ್ವಾಮಿಗೆ ಅವ್ರಿಗೆ ಚಾನ್ಸಸ್ ಇದೆ ಅನ್ಕೊತೀನಿ. ಎಷ್ಟು ಬರ್ಬೋದು ಜೆ ಡಿ ಎಸ್ಗೆ ಸರ್? ಅದು ಒಂದು 35-40 ಬರ್ಬೋದು. ಕಾಂಗ್ರೆಸ್? ಕಾಂಗ್ರೆಸ್ ಒಂದು 80 ಹಂಗೆ ಬರ್ಬೋದು ಸರ್. 80 ಬರ್ಬೋದಾ? ಸೊ ಬಿ ಜೆ ಪಿ ಎಷ್ಟು ಬರ್ಬೋದು? ಅದು ನಾವು ಲೆಕ್ಕ ಹಾಕೋಬೇಕು ಸರ್. ಈಗ ಅಂದರೆ ಬಹುಮತ ಯಾರಿಗೂ ಬರಲ್ಲ. ಬರಲ್ಲ. ಹಿಂಗೀಗ ಸಿ ಎಮ್ ಇವರೇ ಆಗೋಕ್ಕೆ ಚಾನ್ಸ್ ತುಂಬ ಇದೆ. ಕುಮಾರಸ್ವಾಮಿ ಸಿ ಎಮ್ ಇದೆ.
ನಿಮ್ಗೆ ಯಾರು ಆಗ್ಬೇಕಂದ್ರೆ ನಿಮ್ ಪ್ರಕಾರ ಯಾರು ಆಗ್ಬೇಕು ಅವರೇ ಆದ್ರೆ ಒಳ್ಳೇದು ಅನ್ಸುತ್ತೆ. ಚಂದ್ರಮೋಹನ್ ಅಂತ ಹೇಳಿ. ಚಂದ್ರಮೋಹನ್ ಅವ್ರು ಏನ್ ಕೆಲಸ ಮಾಡ್ತೀರಾ? ನಾವು ಟೊಮಾಟೋ ಬಿಸ್ನೆಸ್. ಬಿಸ್ನೆಸ್ ಮಾಡ್ತೀರಾ? ಹೆಂಗಿದೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ರಾಜಕಾರಣ? ರಾಜಕಾರಣ ಯಾರು ಬಂದ್ರು ಯಾರಕ್ಕೂ ಉಪಯೋಗ ಮಾಡೋದು ಮಟ್ಟಕ್ಕಿಲ್ಲ ಈ ಸದ್ಯಕ್ಕೆ. ಯಾರು ಉಪಯೋಗ ಮಾಡಲ್ಲ, ಯಾರು ಮಾಡಲ್ಲ. ಯಾರು ಬಂದು ಇಷ್ಟು ವರ್ಷಗಳಿಂದ ಬಂದವರು ಯಾರ್ಯಾರು ರೈತರ ಬಗ್ಗೆ ಏನಾದ್ರು ಅನಿಸಿಕೆ ಇದು ಮಾಡವ್ರ ಏನು ಮಾಡಿಲ್ಲ. ಸದ್ಯಕ್ಕೆ ಇವಾಗ ಇರೋ ವಾತಾವರಣಕ್ಕೆ ಬಂದು ಸಮೃದ್ಧಿ ಮಂಜಿಗೆ ಸ್ವಲ್ಪ ಇದೆ ಇಂಪ್ಲೂಯನ್ಸ್. ಅದೇನಾದರೂ ಅಕಸ್ಮಾತ್ ಬರ್ಬೋದು 99%. ಇವ್ರಿಗೇನಾದರೂ ಯಾರು ಕೊತ್ತೂರು ಮಂಜುಗೆ ಸೀಟ್ ಕನ್ಫರ್ಮ್ ಆದರೆ ಫೈಟಿಂಗ್ ಇರ್ತದೆ. ಇಬ್ಬರಿಗೂ ಆಪೋಸಿಟ್ ಚೆನ್ನಾಗಿ ಟಫ್ ಇರ್ತದೆ ಅಷ್ಟು ಮಾತ್ರ ಹೇಳ್ಬೋದು. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ನಿಮಗೆ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಆಗಬೇಕು? ಇವಾಗ ಸದ್ಯಕ್ಕೆ ಒಂದ್ಸರ್ತಿ ಆಲ್ರೆಡಿ ನೋಡವ್ರೆ ಯಾರನ್ನ ಇವ್ರನ್ನ ಒಂದ್ಸರ್ತಿ ನೋಡವ್ರೆ. ಮೊನ್ನೆ ಒಂದ್ಸರ್ತಿ ಅವ್ರನ್ನ ತಂದು ನಾಗೇಶ್ವರನ ತಿಂದು ತರಿಸಿ ನಿಲ್ಸಿದ್ರು. ಅವಾಗೇನು ಉಪಯೋಗ ಆಯಿತು? ಏನು ಉಪಯೋಗ ಇಲ್ಲ. ರೈತರ ಬಗ್ಗೆ ಯಾರು ಬಂದ್ರೂ ಏನು ಮಾಡ್ತಾ ಇಲ್ಲ. ಇವ್ರೇನಾದ್ರೂ ಹೊಸದಾಗಿ ಬಂದು ಇವ್ರೇನಾದ್ರು ಮಾಡ್ತಾರೆ ನೋಡೋಣ. ಸಮೃದ್ಧಿ ಮಂಜು ಏನಾದರೂ ಮಾಡ್ತಾರೇನೋ ಅಂತೇಳಿ ಸ್ವಲ್ಪ ರೈತರಿಗೆ ಅವ್ರಿಗೂ ಇವ್ರಿಗೆ ಜನಕ್ಕೆ ಏನಾದರೂ ಸ್ವಲ್ಪ ಆಸೆ ಇದೆ. ಮಾಡ್ತಾರೆ ಅಂತ ಮಾಡ್ತಾರೆ ಅನ್ಸುತ್ತಾ ನಿಮಗೆ? ಮಾಡಬೇಕು. ಇವಾಗ 5 ವರ್ಷದಿಂದ ಯಾರು ಮಾಡಿದ್ರು? 5 ವರ್ಷದಿಂದ ಅದು ಹಿಂಗೆ ಓಡಬೇಕು. ತಾಲೂಕ್ನಾಗ ಓಡಾಡಿದ್ದೆ ಅವರೇ ಜಾಸ್ತಿ. ಈ ವರ್ಷ ಏನು ಮಾಡಿದ್ರು ಜನಕ್ಕೆ ಬೇಕಾದಷ್ಟು ಅವ್ರಿಗಾಗುವಷ್ಟು ಮಾಡೋರು ಮಾಡಿದ್ರೆ ಅವ್ರು ಹೆಲ್ಪ್ ಏನಿದೆ ಅವ್ರು ಮಾಡಿರ್ತಾರೆ. ಅಷ್ಟು ಮಾತ್ರ ಹೇಳ್ಬೋದು. ಬಂದರೆ ಒಳ್ಳೇದು ಅನಿಸ್ತದೆ. ಯಾಕೆಂದ್ರೆ ಅವ್ರನ್ನೂ ನೋಡಿದ್ದೀವಿ, ಇವ್ರನ್ನೂ ನೋಡಿದ್ದೀವಿ. ಅವ್ರು ಬಂದು ಅವ್ರನ್ನೂ ಒಂದ್ಸರ್ತಿ ನೋಡ್ಬಿಡ್ಬೇಕಲ್ಲ ಜನಗಳ. ಅವ್ರೇನು ಮಾಡ್ತಾರೆ ಒಂದು 5 ವರ್ಷ ಹೋಗಿ ಮಾಡಲಿ ಅಂತ ಒಂದು ಆಸೆ ಇದೆ, ನೋಡೋಣ. ಸಿ ಎಮ್ ಯಾರಾಗಬೇಕು? ಸಿ ಎಂ ಕುಮಾರಸ್ವಾಮಿ ಆಗಬೇಕು. ಕುಮಾರಸ್ವಾಮಿನೇ ಆಗಬೇಕು. ಕುಮಾರ್ ರೈತರಿಗೆ ಅವ್ರು ಬಿಟ್ಟರೆ ಇನ್ಯಾರು ಒಲವು ಇಲ್ಲ. ಕುಮಾರಸ್ವಾಮಿ ಆಗಲೇಬೇಕು. 99% ಕುಮಾರಸ್ವಾಮಿ ಆದ್ರೇ ಉಪಯೋಗ ಇರ್ತದೆ ಕರ್ನಾಟಕ ರಾಜ್ಯಕ್ಕೆ. ಚೆನ್ನಾಗಿರ್ತದೆ. ಬಹುಮತ ಬರಬೇಕಲ್ಲ ಜೆ ಡಿ ಎಸ್ಗೆ, ಆಗಬೇಕು ಅಂದರೆ ಏನು ಮಾಡೋಕ್ಕಾಗ್ತದೆ? ಅವ್ರಿಗೆ ಯಾರು ಇಲ್ಲ, ಕಾಂಗ್ರೆಸ್ಗವ್ರಿಗೋ ಇವ್ರಿಗೋ ಹೋಗ್ಲೇ ಹೋಗ್ತಾರಲ್ಲ. ಯಾರಿಗೋ ಒಬ್ರಿಗೆ ತೆಗೆದು ಯಾವುದೂ ಬಹುಮತ ಬರೋ ಚಾನ್ಸೇ ಇಲ್ಲ. ಚಾನ್ಸ್ ಸಿ ಎಮ್ ಆಗಬೇಕು. ರಮೇಶ್ ಚಿಕನ್ ಅಂಗಡಿ ಐತೆ. ಹೆಂಗಿದೆ ಸರ್? ಎಲ್ಲೇನವ್ರು ಅನುಕೂಲಕ್ಕೋದು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದ್ರೂ ಗೆಲ್ಲ ಅವ್ರಲ್ಲಿ ಅನುಕೂಲ, ದುಡ್ಡು ಎಲ್ಲಿ ಕೊಡ್ಬೇಕು ಏನೋ ವ್ಯವಹಾರ ಮಾಡ್ಕೊಂತಾರೆ. ಅಷ್ಟೇ, ಎಲ್ಲ ದುಡ್ಡು ಕೊಡ್ತಾರೆ. ಎಲ್ಲ ಎನಿ ಟೈಮ್ ಚೇಂಜ್ ಆಗ್ತಾ ಇರ್ತಾರೆ. ಅವ್ರು ನೈಟು ಚೇಂಜ್ ಆಗ್ತಾರೆ. ಬೆಳಗ್ಗೆ ಸಾಯಂಕಾಲ ಅವ್ರಿಗೂ ಟೈಮ್ ಇದೆ, ಹೆಂಗಾದ್ರೂ ಮಾಡ್ಕೊಂತಾರೆ. ಇಬ್ರು ದುಡ್ಡು ಕೊಟ್ಟರೆ ಒಬ್ಬ ಒದಿತಾರ ಅಷ್ಟೇ. ಯಾರಿಗೊಬ್ರಿಗೆ ಹಾಕ್ತಾರೆ, ಇನ್ನಾರ್ಗೆ ಹಾಕ್ತಾರೆ. ಇಬ್ಬರು ಕೊಡ್ತಾರೆ, ಮೂರು ಕೊಡ್ತಾರೆ, 4 ಜನ ಕೊಡ್ತಾರೆ. ತಗೊಳ್ಳೋದು ಹೋಗ್ತಾ ಇರೋದು. ಯಾರು ಎಮ್ ಎಲ್ ಎ ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ? ಅಯ್ಯೋ, ಯಾರಾದರೂ ಯಾರಿಗೇನು ಆಗ್ಬೇಕನೆ? ಅವರು ಕಷ್ಟ ತಪ್ಪಿದ್ದಲ್ಲ, ಅವ್ರವ್ರು ಫ್ಯಾಮಿಲಿಯವ್ರು ಚೆನ್ನಾಗಿ ನೋಡ್ಕೊಂತಾರೆ. ಬಂದಿದ್ದಲ್ಲಿ ದುಡ್ಡಲ್ಲಿ ಇವ್ರು ಕೊಟ್ಕೊಂಡು ಸ್ವಲ್ಪ ವ್ಯವಹಾರ ಮಾಡ್ಕೊತಾರೆ ಅಷ್ಟೇ. ಅವರು ಏನು ಮಾಡ್ತಾರೆ, ಏನಾಗ್ತಾ ಇದೆ? ಅವ್ರು ಊಟ ಮಾಡ್ಕೊಂತಾರೆ, ಸ್ವಲ್ಪ ಸ್ವಲ್ಪ ಹಾಕೋತಾರೆ, ಕೊಳ್ಳಿ ಆಗ್ತಾರೆ, ಮೇವು ಅಷ್ಟೇ. ಏನು ಮಾಡ್ಕೊತಾರೆ, ಏನಾಗಬೇಕು ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಎಲ್ಲ ಆಗದೆ ಇದೆ. ಆಗೋದೇನಿದೆ, ಮೈನ್ ಮೈನ್ ಹೋಗೋರ್ಗೆ ಏನೋ ಸ್ವಲ್ಪ ಮಾಡ್ಕೊತಾರೆ ಅಂತ. ಇಂಥವ್ರಿಗೆ ಏನೋ 100-200 ಕೊಟ್ಕೊಂಡು ಕಾಲ ಹಾಕೊಂತಾರೆ ಅಷ್ಟೇ ಪಾಪ. ಏನು ಮಾಡೋದು ಎಲ್ಲ. ಈಗ ಮುಳಬಾಗಿಲು ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ ಥರ ಆಗಬೇಕಾಗಿದೆ ನಮ್ಮ ಕ್ಷೇತ್ರ? ಈ ತಾಲೂಕು ಅಭ್ಯಾಸ ಅವೆಲ್ಲ ತುಂಬ ಲೂಟಿ ಮಾಡ್ತಾವ್ರೆ. ಅಂತ ಹಳ್ಳಿನವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಎಲ್ಲ 100-500 ಕೊಡೋದು ಕೆಲಸಕ್ಕೆ ನಡೆಯಲ್ಲ. ಅವ್ರಿಗೇನು ಬೇಕೋ ಅವ್ರು ಮಾಡ್ಕೊತಿದ್ದಾರೆ. ಸೊ ಈ ಅಭಿಪ್ರಾಯ ಇದೆಯಲ್ಲ ತಾಲೂಕು ಆಫೀಸಲ್ಲಿ ಜಾಸ್ತಿ ಲೂಟಿ ಆಗ್ತಿದೆ ಅಂತ, ನಾನು ಆಲ್ಮೋಸ್ಟ್ ಮುಳಬಾಗಿಲು ಕ್ಷೇತ್ರದಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ತಾಲೂಕು ಕಚೇರಿ ಮುಂದೆ ಕೂಡ ಮಾತನಾಡಿದೆ ತುಂಬ ಜನರನ್ನ. ಅವರು ಕೂಡ ಇದೇ ಮಾತು ಹೇಳ್ತಿದ್ರು, ತಾಲೂಕು ಆಫೀಸಲ್ಲಿ ತುಂಬ ಲಂಚ ಇದೆ, ಲೂಟಿ ಮಾಡ್ತಾರೆ ರೈತರು. ವಿಚಾರ ರೈತರಿಗೆ ಅವ್ರಿಗೇನು ಜಮೀನು ವಿಚಾರವಾಗಿ ಏನಿದೆ ಅದೆಲ್ಲ ಏನೂ ಆಗ್ತಾ ಇಲ್ಲ, ಇನ್ನು ಸರಿ ಮಾಡಬೇಕು. ಕಳೆದ 5 ವರ್ಷದಿಂದ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ಜಾಸ್ತಿ ಆಗ್ತದೆ. ನೋಡೋಣ ಈಗ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಸಾಲ ಕೊಡಬೇಕು ಅದು ಅವಸರ ಅಲ್ಲ. ಈ ಥರ ಎಲ್ಲ ಮಾಡಿದ್ರೆ ಯಾವಾಗ ಡೆವಲಪ್ ಆಗೋದು? ಏನ ಹಿಂಗೆ ನಮ್ದು ಏನಿಲ್ಲ, ನಮ್ದೇನು ರೈತ ಕೆಲಸ ಏನಿಲ್ಲ, ನಮ್ದೇನು ಸಿಂಪಲ್ ಅಷ್ಟೇ. ಬೇರೆಯವ್ರ ತೊಂದರೆಗಳಾಗ್ತವೆ, ಹೋಗೋದು ಸುಮ್ಮನೆ ಎಲ್ಲ ಲಾಸ್ ಮಾಡ್ಕೊಂಬೋದು ಅಷ್ಟೇ ಪಾಪ ಜನ. ಯಾರು ಸಿ ಎಮ್ ಆಗಬೇಕು? ಯಾರಾದಾಗಲಿ ಬಿಡಿ, ನಮ್ಗೆ ಏನಾಗಬೇಕು? ಯಾರೊಬ್ರು ಆಗ್ತಾರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಇಷ್ಟ ಅವ್ರು ಆಗ್ಬೇಕಾದ್ರೆ ಅವ್ರವ್ರು ಅನುಕೂಲ ಅವ್ರು ಮಾಡ್ಕೊತಾವ್ರೆ. ಯಾರೊಬ್ರು ಆಗಲಿ, ಏನೋ ಒಂದು ಮಾಡಲಿ, ಸೇರೋರು ಸೇರಲಿ, ಸೇರಿದವ್ರು ಖಾಲಿ ಆಗಿದ್ದು ಏನು ಮಾಡ್ಕೊಳ್ಳಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ತಪ್ಪಿದ್ದಲ್ಲ ಅಷ್ಟೇ. ಸರ್, ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ ಏನು ಮಾಡ್ತೀರಾ? ನಾವು ರಿಟೈರ್ಡ್ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಮೇಸ್ಟ್ರು.
ನನಗೆ ಬೆಳಗ್ಗೆಯಿಂದ ಎರಡನೇ ಮೇಷ್ಟ್ರು ಇದು. ಹೌದಾ ಸರ್? ಸರ್ ಅನ್ಬೇಡಿ, ನಾವು ನಿಮ್ಮ ಸರ್ ಅಂತೀವಿ. ನಮ್ಮಂತ ಸಾವಿರ ಜನ ಯಾರಿಗಾದ್ರೂ ಮರ್ಯಾದೆ ಕೊಡ್ಬೇಕು. ಹೆಂಗಿದೆ ನಿಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ? ಏನು ಕ್ಷೇತ್ರ, ಇನ್ನ ಏನು ಗಾಳಿ ಇಲ್ಲ, ನೋಡ್ಬೇಕು ಇನ್ನ ವ್ಯವಸ್ಥೆಗಳು ಏನೇನು ಇದೆ ಅಂತ ಮುಂದಕ್ಕೆ. ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್? ಜೆ ಡಿ ಎಸ್ ಕಾಂಗ್ರೆಸ್. ಬಿಜೆಪಿ ಇದೆಯಾ ಈ ಕಡೆ? ಬಿಜೆಪಿ ಕಡಿಮೆ ಕಡಿಮೆ. ಯಾರಾಗ್ಬೋದು ಎಂ ಎಲ್ ಎ ನಿಮ್ಮ ಕ್ಷೇತ್ರಕ್ಕೆ? ಹೇಳಕ್ಕಾಗಲ್ಲ, ಈ ಸದ್ಯಕ್ಕೆ ಜೆ ಡಿ ಎಸ್ ಮುಂದಿದೆ. ಇನ್ನು ನಮ್ಮ ಕೊತ್ತೂರು ಮಂಜು ಇಳಿತಾ ಇದ್ದಾರೆ, ಏನೇನಾಗ್ತದೋ ವಾತಾವರಣ ಹೇಳೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಯಾರು ಎಮ್ ಎಲ್ ಎ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನಿಮಗೆ? ಯಾರಾದ್ರೂ ಏನು ಜನ ಅಭಿಪ್ರಾಯ ಯಾರಿದ್ರೆ ಅವ್ರು ಆಗ್ತಾರೆ. ಯಾರಾದರೂ ಪರವಾಗಿಲ್ಲ. ನಿಮ್ಮ ಅಭಿಪ್ರಾಯ? ಅಲ್ಲ, ನಮ್ಮ ಅಭಿಪ್ರಾಯ ಈಗ ನಾಗೇಶ್ ಅವರು ಇದ್ರು, ಅವರು ಅಲ್ಪ ಸ್ವಲ್ಪ ಕೆಲಸಗಳು ಮಾಡಿದ್ದಾರೆ ತಾಲೂಕಲ್ಲೇ, ಅಂಥವ್ರು ಇದ್ರು ಪರವಾಗಿಲ್ಲ. ಅವರಿಲ್ಲ, ಈಗ ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ, ಬರ್ತಾರೆ ಮತ್ತೆ ಅವರೇ ಇಲ್ಲಿಗೆ? ಹೆಂಗ್ ಹೇಳ್ತೀರ, ಅವ್ರಿಗೆ ಸೀಟ್ ಕೊಡ್ಬೋದು. ಮುಂಚೆ ಬಂದ್ರೆ ಬರಲಿ, ಯಾರು ಬಂದ್ರು ಪರವಾಗಿಲ್ಲ. ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನಿಸಿದೆ ನಿಮಗೆ? ಪರವಾಗಿಲ್ಲ, ಸ್ವಲ್ಪ ರೋಡ್ಗಳು ಅದು ಇದು ಆಗಿದೆ, ಮಾಡಿದ್ದಾರೆ ನಾಗೇಶ್ ಸರ್ ಮಾಡಿದ್ದಾರೆ ಸ್ವಲ್ಪ. ಜನ ಆರಾಮಾಗಿದ್ದಾರೆ, ತೊಂದರೆ ಇಲ್ಲ, ಪರವಾಗಿಲ್ಲ, ಇಲ್ಲ ಇಲ್ಲ, ಗಲಾಟೆಗಳೇನಿಲ್ಲ, ತಾಲೂಕು ಚೆನ್ನಾಗಿದೆ. ಅದೇ ತಾಲೂಕು ಆಫೀಸ್ ಒಂದು ಸ್ವಲ್ಪ ಇದಾಗಿದೆ, ಅದೊಂದು ಬಿಟ್ಟರೆ ನಾಗೇಶ್ ಅವರು ಕೆಲಸಗಳು ಮಾಡಿಸಿದ್ದಾರೆ, ರಸ್ತೆಗಳು ಅಭಿವೃದ್ಧಿ, ಕುಡಿಯೋ ನೀರು ಎಲ್ಲ ಮಾಡಿಸಿದ್ದಾರೆ. ಎಲ್ಲರೂ ತಾಲೂಕು ಆಫೀಸ್ ಬಗ್ಗೆ ಮಾತಾಡ್ತಾರೆ ತುಂಬ ಜನ. ಹೌದು, ಯಾಕೆ ಕಾಣಿಸ್ತಿಲ್ಲ? ಎಮ್ ಎಲ್ ಎ ಗೊತ್ತಾಗ್ತಾ ಇದೆಯಾ ಇಲ್ಲೋ, ಭಾರಿ ಅಲ್ಲಿ ದುರಾಡಳಿತ, ಲಂಚ 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 ಇಲ್ಲಂದ್ರೆ ಏನು. ಯಾರು ಸಿ ಎಂ ಆದ್ರೆ ಚೆನ್ನಾಗಿರುತ್ತೆ ರಾಜ್ಯಕ್ಕೆ? ಹೆಂಗ್ ಸರ್ ಹೇಳೋದು, ನಿಮ್ಮ ಪ್ರಕಾರ ಇವ್ರ ಸಿ ಎಂ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ ಈಗ ಇವ್ರು ಇದ್ರು, ಯಡಿಯೂರಪ್ಪ ಇದ್ರು, ಸಿ ಮಾಡಿದ್ದಾರೆ ಸುಮಾರಾಗಿ. ನೆಕ್ಸ್ಟ್ ಏನೋ ರೈತರಿಗೆ ಸ್ವಲ್ಪ ಅನುಕೂಲ ಆಗಬೇಕಾದ್ರೆ ಕುಮಾರಸ್ವಾಮಿ ಬಂದರೆ ಅನುಕೂಲ ಆಗ್ತದೆ, ಬರೋದು ಕಷ್ಟ, ಬಂದರೆ ಅನುಕೂಲನೇ ರೈತರಿಗೆ. ಕಿಂಗ್ಮೇಕರ್ ಆಗ್ತೀನಿ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ, ಹೇಳ್ತಿದ್ದಾರೆ ಸಿಎಂ ನೋಡ್ತಾ ಇರಿ ಅಂತ. ಇನ್ನೊಂದು ಯಾವುದು ಮೆಜಾರಿಟಿ ಬರಲ್ಲ, ಸೇಮ್ ಡಿಟೋ ಮೊದಲು ಬಂದಂಗೆ ಬರೋದು ಅತಂತ್ರ. ಎಷ್ಟು ಬರ್ಬೋದು ಜೆ ಡಿ ಎಸ್ಗೆ? ಜೆ ಡಿ ಎಸ್ ಒಂದು 40-50 ಬರ್ಬೋದು ಅಂತ. ಕಾಂಗ್ರೆಸ್ ಎಷ್ಟು ಬರುತ್ತೆ? ಕಾಂಗ್ರೆಸ್ ಅಷ್ಟೇ ಸರ್, ಒಂದು 100. ಬಹುಮತ ಬರಲ್ವಾ? ಬಹುಮತ ಡೌಟ್, ಡೌಟು. ಜೆ ಡಿ ಎಸ್ಗೆ 30-40, ಕಾಂಗ್ರೆಸ್ಗೆ ಒಂದು 100, ಉಳಿದಿದ್ದು ಬಿಜೆಪಿಗೆ? ಉಳಿದಿದ್ದು ಬಿಜೆಪಿಗೆ ಅದು ಅಷ್ಟೇ. ಎಷ್ಟು? 100-105 ಒಳಗೆ, 105 ಒಳಗಡೆ ಬರುತ್ತೆ ಅಂದರೆ ಬಿಜೆಪಿ ದೊಡ್ಡ ಪಕ್ಷ ಆಗುತ್ತೆ ಹಾಗಾದರೆ. ಆಗಬಹುದು, ಬಹುಮತ ಮಾತ್ರ ಬರಲ್ಲ. ಕುಮಾರಸ್ವಾಮಿ ಸಿ ಎಂ ಆಗ್ತಾರಾ? ಹೆಂಗ್ ಸರ್ ಹೇಳೋದ, ಹೇಳಕ್ಕಾಗಲ್ವಲ್ಲ. ಅವರೇ ಕಿಂಗ್ ಮೇಕರ್ ಅಂತ ಇದಾರಲ್ಲ, ಅವರಂತೂ ಬಹುಮತ ಬರಲ್ಲ. ಓಕೆ, ಸರಿ ಸರ್, ಥ್ಯಾಂಕ್ ಯು.